ಈ ಸಿನಿಮಾ ಬಗ್ಗೆ ಮಾತಾಡಕ್ ಹೋದ್ರೆ ಈ ಸಿನಿಮಾ ಮಾರ್ಚ್ 4 ತಾರೀಕು ರಿಲೀಸ್ ಆದ್ಮೇಲೆ ಯಾರ್ಯಾರ ಕ್ಯಾಬ್ ಅಲ್ಲಿ ಓಡಾಡ್ತಾರೆ ಅವ್ರ ಹೆಣ್ಮಕ್ಳನ್ನ ಅವ್ರ ಕಾರ್ ಕ್ಯಾಬ್ ಅಲ್ಲಿ ಕಳಿಸ್ತಾರಲ್ಲ, ಇನ್ಮೇಲಿಂದ ಯಾವುದೇ ರೀತಿಗೂ ಫೋನ್ ಮಾಡಿ ರೀಚ್ ಆದ್ಯಾ ಹುಷಾರ ಕ್ಯಾಬ್ ಡ್ರೈವರ್ ಓಕೆನಾ ಅಂತ ಕೇಳಂಗಿರಲ್ಲ. ಪ್ರತಿಯೊಂದು ಆ ಕ್ಯಾಬ್ ಚಾಲಕ ಏನ್ ಕೂತಿರ್ತಾನೆ ಅವನೇ ಆ ಹುಡುಗಿ ಅಣ್ಣನೋ ತಮ್ಮನೋ ಅಪ್ಪನೋ, ಆ ರೀತಿನಲ್ಲಿ ಅವನ್ನ ಸೇಫ್ ಆಗಿ ಡ್ರಾಪ್ ಮಾಡೋ ರೀತಿ ಆಗತ್ತೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಡೈಲಾಗ ನಮ್ ಮನೆ ನಮ್ ತನ ನಮ್ ಭಾಷೆಗೆ ಧಕ್ಕೆ ಆಗತ್ತೆ ಅಂತ ಬಂದಾಗ ಪ್ರಪಂಚದಲ್ಲಿ ನಮ್ಗಿಂತ ದೊಡ್ಡ ರೌಡಿಗಳು ಯಾರು ಇಲ್ಲ. ಇನ್ನೂ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಮಾರ್ಚ್ 4ನೇ ತಾರೀಕು ಆದ್ಮೇಲೆ ನಮ್ಮ ನಾರಾಯಣ ಸ್ವಾಮಿ ಅವರು ಇಲ್ಲೇ ಕೂತಿದ್ದಾರೆ ಸರ್, ವಿತ್ ಯುವರ್ ಪರ್ಮಿಷನ್ ಸೆಲ್ಫ್ ಡಿಕ್ಲೇರ್ಡ್ ಬ್ರ್ಯಾಂಡ್ ಅಂಬಾಸಿಡರ್ ಸರ್ ನಾನು ಎಲ್ಲೋ ಬೋರ್ಡ್ಗೆ. ಇನ್ಮೇಲಿಂದ ನೀವೇನು ಎಲ್ಲೋ ಬೋರ್ಡ್ಗೋಸ್ಕರ ಕೆಲಸ ಮಾಡ್ತಿದ್ರೆ ಅದೇ ರೀತಿ ಸಿನಿಮಾ ಮುಖಾಂತರ ನಾನು ಇಷ್ಟಪಡ್ತೀನಿ. ಈ ಸಿನಿಮಾಗೆ ಇಂಪಾರ್ಟೆಂಟ್ ಆಗಿ ನಮ್ಮ ನಿರ್ಮಾಪಕರು ಗೌತಮ್, ನಮ್ಮ ನಿರ್ದೇಶಕರು ತ್ರಿಲೋಕ್, ಮ್ಯೂಸಿಕ್ ಡೈರೆಕ್ಟರ್ ಆತ್ವಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತವಾಗಿ ನೀಡಿರುವಂತ ನಮ್ಮ ಶ್ರೀಧರ್ ಸಂಭ್ರಮ್ ಸರ್, ಲಿರಿಕ್ಸ್ ಬಂದಿರುವಂತ ಚೇತನ್ ಸರ್, ಎಲ್ಲ ತಂತ್ರಜ್ಞರಿಗೂ ಥ್ಯಾಂಕ್ಸ್ ಹೇಳ್ತಾ ನನಗೆ ಯಾವಾಗ್ಲೂ ಒಂದು ತಮ್ಮನ ರೀತಿಯಲ್ಲಿ ನೋಡುವಂತ ಜಾಕ್ ಮಂಜಣ್ಣಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ನನ್ನ ತಮ್ಮ ಸಂಚಿತ್ಗೂ ಥ್ಯಾಂಕ್ಸ್ ಹೇಳ್ತಾ. ಮಾರ್ಚ್ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹೀಗೆ ಇರಲಿ. ಖಂಡಿತವಾಗ್ಲೂ ಎಲ್ಲೋ ಓಡೋದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಬಂದಿರುವಂತ ರೆವಲ್ಯೂಷನ್ ಆಗುವಂತದಲ್ಲಿ ನನಗಂತೂ ಅನುಮಾನ ಇಲ್ಲ. ನಿಮ್ಮೆಲ್ಲರ ಪ್ರೀತಿ ಇದ್ರ ಮೇಲೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಚಿಕ್ಕದಾಗ ಪ್ರಿಪರೇಷನ್ಸ್ ಇದೆ ಅಷ್ಟೇ, ಅಂದ್ರೆ ಸಿನಿಮಾ ಸ್ಟಾರ್ಟ್ ಆಗೋ ಬಿಫೋರ್ ಒಂದು ಮಂತ್ ನಾನು ಕ್ಯಾಬ್ಸಲ್ಲಿ ಓಡಾಡಿದೆ. ಸೊ ಅವರ ಕಷ್ಟ ಸುಖಗಳು ಅವರ ನೋವಿನಲ್ಲಿ ಇವುಗಳ ಬಗ್ಗೆ ಚರ್ಚೆ ಆಯಿತು. ಬಟ್ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇರೋದು, ಯಾರೇ ಇನ್ಮೇಲಿಂದ ಆಪ್ ಮುಖಾಂತರ ಕ್ಯಾಬ್ನ ಆಟೋನ ಬುಕ್ ಮಾಡ್ತೀರಾ, ಆ ಬುಕ್ ಮಾಡಿದಾಗ ಅವರ ಹೆಸರು ಅದರಲ್ಲಿ ಇರುತ್ತೆ, ಅವ್ರ ಫೋನ್ ಮಾಡಿದಾಗ ಅವ್ರ ಹೆಸರು ಜೊತೆಗೆ ಮಾತಾಡಿ, ದಯವಿಟ್ಟು ಡ್ರೈವರು ಏ ಟ್ಯಾಕ್ಸಿ ಏ ಆಟೋ ಅಂತ ಮಾತಾಡ್ಬಿಡಿ. ಅವರು ಗೌರವ ಎಲ್ಲರೂ ವೃತ್ತಿಪರ ಗೌರವ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಅವ್ರ ಹೆಸರು ರಿಫ್ಲೆಕ್ಟ್ ಆಗ್ತಿರುತ್ತೆ, ದಯವಿಟ್ಟು ಹೆಸರು ಹಿಡಿದು ಕರೆಸಿ. ಅದಾದ್ಮೇಲೆ ಇಳಿತೀರಾ ಒಂದ್ ಜಾಗದಲ್ಲಿ, ದುಡ್ಡು ಕೂಡ ದೊಡ್ಡ ವಿಚಾರ ಅಲ್ಲ, ದಯವಿಟ್ಟು ನಗ್ನಗ್ತ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ, ಅದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಸೊ ಈ ತರದ ವಿಚಾರಗಳನ್ನೇ ನಾನು ಒಬ್ಬ ಡ್ರೈವರ್ ಜೊತೆಗೆ ಇಂಟ್ರಾಕ್ಷನ್ ಮಾಡ್ತಾ ಕಲ್ತಿದ್ದು. ಡೆಫಿನೆಟ್ಲಿ ಪ್ರದೀಪ್ ಸರ್, ಅಂಡ್ ನೀವ್ ಹೇಳಿದಾಗೆ ಯೆಲ್ಲೋ ಬೋರ್ಡ್ ವಿಲ್ ಬಿ ರೆವಲ್ಯೂಷನ್ ಇನ್ ಕನ್ನಡ ಸಿನಿಮಾ, ಅಂಡ್ ಮಾರ್ಚ್ 4ನೇ ತಾರೀಕು ರಿಲೀಸ್ ಆಗ್ತದೆ. ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ ವೇದಿಕೆಯ ಮೇಲೆ ಬಂದು ಇಷ್ಟೊಂದು ಮಾತುಗಳನ್ನ ಆಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಭಿಮಾನಿಗಳ ಪರವಾಗಿ. ಥ್ಯಾಂಕ್ ಯು. ಅಂಡ್ ಒನ್ಸ್ ಅಗೇನ್ ನನ್ನ ಫೇವರೇಟ್, ನನ್ನ ಸಿನಿಮಾ ಇಂಡಸ್ಟ್ರಿಯ ಗಾಡ್ ಫಾದರ್ ನನ್ನ ಅಣ್ಣ ಸುದೀಪ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳಿಸ್ತಾರಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ನಾವೆಲ್ಲರೂ ಕಾಯ್ತಾ ಇರುವಂತ ನಮ್ಮೆಲ್ಲರ ಪ್ರೀತಿಯ ಸುದೀಪ್ ಸರ್ ಮಾತಾಡುವಂತ ಸಮಯ, ಆದ್ರೆ ಅದಕ್ಕೂ ಮುಂಚೆ